ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಕೊರೋನಾ ತಡೆಗಟ್ಟುವ ಸಲುವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೇ ಕೋವಿಡ್ ಕೇರ್ ಕೇಂದ್ರಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಹೇಳಿದರು. ಅವರು ಮಂಗಳವಾರ ಚುಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೋವಿಡ್ ಕೇರ್ ಕೇಂದ್ರಗಳಿಗೆ ಜನರು ಬರುತ್ತಿಲ್ಲ, ಕೆಲವರು ಮನೆಯಲ್ಲಿಯೇ ಹೋಮ್ ಐಸೋಲೇಷನ್ ಆಗುತ್ತೇವೆಂದು ಹೇಳಿ ಹೋಮ್ ಐಸೋಲೇಷನ್ ಆಗದೆ ಹೊರಗಡೆ ತಿರುಗಾಡುತ್ತಿದ್ದಾರೆ, ಹೀಗಾಗಿ ಕೊರೋನಾ ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಎಂದರು. ಹಳ್ಳಿಯಲ್ಲಿರುವ ಸೋಂಕಿತರ ಮನವೊಲಿಸಿ ಅವರನ್ನು ಕೋವಿಡ್ ಕೇರ್ ಕೇಂದ್ರಗಳಿಗೆ ತರುವ ಕೆಲಸ ಮಾಡುವ ಉದ್ದೇಶದಿಂದ ಹಳ್ಳಿಗಳಲ್ಲಿಯೇ ಒಳ್ಳೆಯ ಗಾಳಿ ಬೆಳಕು ಇರುವ ಸ್ಥಳದಲ್ಲಿ ಕೋವಿಡ್ ಕೇರ್ ಕೇಂದ್ರ ಆರಂಭಿಸಲು ಆಡಳಿತ ಯಂತ್ರ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದರು. ಪ್ರತಿ ಹಳ್ಳಿಗಳಲ್ಲಿ 30-50 ಹಾಸಿಗೆಯ ಕೋವಿಡ್ ಕೇರ್ ಕೇಂದ್ರಗಳಲ್ಲಿ ದಾದಿಯರು ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಮತ್ತು ರೆಮ್ಡಿಸಿವಿರ್ ಇಂಜೆಕ್ಷನ್ ದೊರೆಯದೆ ಕೊರೋನಾ ಸೋಂಕಿತರು ಪರದಾಡುವಂತಾಗಿದೆ ಎಂದು ಸುದ್ದಿಗಾರರು ಕೇಳಿದಾಗ, ಎಲ್ಲಿಯೂ ಆಕ್ಸಿಜನ್ ಮತ್ತು ಇಂಜೆಕ್ಷನ್ ಕೊರತೆಯಿಲ್ಲ, ಸಮರ್ಪಕ ಪೂರೈಕೆಯಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ಉತ್ತರಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದರ್ಶನ್ ಎಚ್ವಿ, ಉಪವಿಭಾಗಾಧಿಕಾರಿ ಯುಕೇಶ್ ಕುಮಾರ್, ಡಿಎಚ್ಒ ಡಾಕ್ಟರ್ ಸದಾಶಿವ ಮುನ್ಯಾಳ್, ತಹಸೀಲ್ದಾರ್ ಪ್ರವೀಣ್ ಜೈನ್, ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಹಾಗೂ ಚುಕ್ಕೋಡಿ ಉಪವಿಭಾಗ ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೇರೆ ಬೇರೆ ರೂಮ್ಗಳು ಕೂಡ ಇಲ್ಲ, ಅಂಥವರೆಲ್ಲ ನಮ್ಮ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬರಬೇಕು. ಅಲ್ಲಿ ಅವರಿಗೆ ಒಳ್ಳೆಯ ಉಪಚಾರ ಕೊಡ್ತೀವಿ, ಒಳ್ಳೆಯ ಆಹಾರವನ್ನು ಕೊಡ್ತೀವಿ, ಮತ್ತು ಒಳ್ಳೆಯ ರೀತಿಯಿಂದ ಅವ್ರು ನೋಡ್ಕೊಳ್ತೀವಿ. ಮತ್ತು ಒಂದು 10 ದಿವಸ ಅಲ್ಲಿ ಇದ್ಕೊಂಡು ಹೋಗಿಬಿಟ್ರಿ ಅವರು, ಒಂದು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಮನೆಗಳು ಅಟ್ಯಾಚ್ ಬಾತ್ರೂಮ್ ಇರುವಂಥ ಯಾರು ಇರೋದಿಲ್ಲ, ಅಂಥವರೆಲ್ಲ ಕೋವಿಡ್ ಕೇರ್ ಸೆಂಟ್ರಿಗೆ ಬರಬೇಕು ಅನ್ನೋದು ನಮ್ಮದು. ಅಲ್ಲ, ನಾವು ಡಿಪೆಂಡ್ ಈಗ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು 30-50 ಬೆಡ್ ಮಾಡಂತೇಳಿ ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಮಾಡ್ತೀವಿ. ಅದು ಫಿಲ್ಲಪ್ ಆತಂದರೆ ನಾವು ಡಿಸ್ಟಿಕ್ಟಲ್ಲಿ ಎಲ್ಲಿದ್ದರೆ ಅಲ್ಲಿ ಕರ್ಕೊಂಡು ಬರ್ತೀವಿ ಅವ್ರನ್ನ. ಯಾಕೆಂದ್ರಲ್ಲಿ ತೊಗೊಳ್ತಾ ಇಲ್ಲ, ಪೇಷಂಟ್ ಹೋದ ಅಲ್ಲಿ ಚಿಕ್ಕೋಡಿ ಹೋಗಿ ಬರ್ಕೊಂಬರ್ರಿ, ಅಲ್ಲಿ ಮೆಡಿಕಲ್ ಆಫೀಸರ್ಗೆ ಬಿಟ್ಟವ್ರಿ ಅಂತೇಳಿ ಮೊನ್ನೆ ನಾವು ಒಂದು ಪೇಷಂಟ್ ತೊಗೊಂಡೋಗಿದ್ವಿ, 1/2 ಗಂಟೆ ಕಾಲ್ ಆರ್ಡರ್ ಮಾಡಿದ್ರೆ ಪೇಷಂಟ್ ಸತ್ತಿತ್ತು, 10 ನಿಮಿಷ ಆದಮೇಲೆ ಅಲ್ಲೇ ಹಾಸ್ಪಿಟಲ್ ಮುಂದೆ ಸತ್ತಿತ್ತು. ಅದಕ್ಕೆ ಯಾರು ಹೊಣೆ ಆಗುತ್ತೆ? ಇವತ್ತು ನೋಡಿದೆ 230 ಜನ ಅದಾರೆ ಚಿಕ್ಕೋಡಿ ತಾಲೂಕಿನಲ್ಲಿ, ಅದರ 198 ಜನ ಹೋಮ್ ಐಸೋಲೇಷನಲ್ಲಿ ಇದ್ದಾರೆ, ಅಂದರೆ ಮನೆಯೊಳಗೆ ಅದಾರ, ಪಾಸಿಟಿವ್ನೂ ಅದಾರ, ಮನೆಯೊಳಗೆ ಅದಾರ ಸರ್. ಅಂಥವ್ರು ಏನು ಮನೆಯೊಳಗೆ ಅದಾರ, ದಯವಿಟ್ಟು ಮನೆಯೊಳಗೆ ಏನು ಅದಾರಲ್ಲ, ಮನೆಯೊಳಗೆ ಅವ್ರಿಗೆ ಎಲ್ಲ ಸೌಲಭ್ಯ ಇದೆ, ಬೇರೆ ರೂಮ್ ಇದೆ, ಬೇರೆ ಬಾತ್ರೂಮು ಟಾಯ್ಲೆಟ್ ಎಲ್ಲ ಇದೆ, ನಾವು ರೀಚ್ ಇದ್ದೀವಿ, ನಮಗೆಲ್ಲ ನಮಗೆ ಐಸೋಲೇಷನ್ ಆಗ್ತಾ ಇದೆ, ಇರಲಿ ಅವರು. ಬಟ್ ಎಷ್ಟು ಜನಕ್ಕೆ ಅಂತ ಇದೆ? ನಕಲಿ ವೈದ್ಯರು ಅವಳಿ, ನಾನು ನಿಮ್ಗೆ ಫೋನ್ ಮಾಡಿದ್ದೆ ಸರ್ ನಿನ್ನೆ, ನಗರ ಮುನ್ನೋಳಿ ಆರಂಭಿ ವೈದ್ಯರು ಕೋವಿಡ್ ಸೆಂಟರ್ ಮಾಡಿ ಅವರು ಕೋವಿಡ್ ಪೇಷಂಟ್ ಸರ್. ನಗರ ಮುನ್ನೋಳಿಗೆ ಮಹಾರಾಷ್ಟ್ರದಿಂದ ಪೇಷಂಟ್ಗಳು ಬರ್ತಾವೆ ಸರ್, ಆದರೂ ಗಡಿಯಲ್ಲಿ ಏನು ಕಟ್ಟೆಚ್ಚರ ವಹಿಸ್ತಾ ಇಲ್ಲ ಸರ್. ಮಾಡಿದ್ರು ಬರ್ತಾ ಇದ್ರು, ಆಕ್ಸಿಜನ್ ಸಿಗ್ತಾ ಇಲ್ಲ ಸರ್. ರೆಮ್ಡಿಸಿವಿರ್ ನೋಡ್ರಿ, ನಮ್ಮಲ್ಲಿ ಬಂದದನ್ನ ನಾವು ಸರಿಯಾಗಿ ಸಮರ್ಪಕವಾಗಿ ಯಾರು ಹಾಸ್ಪಿಟಲಲ್ಲಿ ಎಷ್ಟು ಪೇಷಂಟ್ ಇದ್ದಾರೆ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅನ್ನ ಹಾಸ್ಪಿಟಲ್ನವರು ಇಂಡೆಂಟ್ ಹಾಕ್ತಾರೆ. ನಮ್ಮ ಜಿಲ್ಲೆಗೆ ನಾವು ಮಾನಿಟರ್ ಮಾಡ್ತೀವಿ ಅದನ್ನು. ಅದನ್ನು ಯಾರು ಹಾಸ್ಪಿಟಲಿಂದ ಹಂಗೆ ಈಗ ಇಂಡಿವಿಜುವಲ್ ನೀವು ಕೇಳಿದ್ರೆ ನಂಗೆ ಕೊಡೋಕೆ ಬರೋಲ್ಲ, ಇವ್ನು ಕೇಳಿದ್ರೆ ಕೊಡೋಕೆ ಬರೋದಿಲ್ಲ. ಅದನ್ನು ಬೇಸ್ಡ್ ಆನ್ ಪೇಷಂಟ್ಸ್ ಅಡ್ಮಿಷನ್, ಅವನು ಒಂದು ಇದನ್ನು ಹಾಕಬೇಕು, ಅವನು ಡಿಕ್ಲರೇಷನ್ ಹಾಕಬೇಕು, ಡಾಕ್ಟ್ರು ಯಾವ ಪೇಷಂಟಿಗೆ ಕೊಡ್ತಾ ಇದ್ದಾನಂತೂ ಹಾಕಬೇಕು. ಅವನು ಮೊನ್ನೆ 2 ದಿವಸದಿಂದ 1400 ಬಂದಿತ್ತು, 700 ಬಂತು, ನೆಕ್ಸ್ಟ್ ಡೇ 500 ಬಂತು, ಎಲ್ಲ ಸರಬರಾಜು ಕರೆಕ್ಟಾಗಿ ಆಗ್ತಾ ಇದೆ. ಕೆಲವು ಪ್ರೈವೇಟ್ ಹಾಸ್ಪಿಟಲ್ನವ್ರಿಗೆ ಡೈರೆಕ್ಟ್ ಅವರೇ ಪರ್ಚೇಸ್ ಮಾಡ್ತಾ ಇದ್ದಾರೆ, ನಾವು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಿದ್ದನ್ನು ನಾವು ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ. ಎಲ್ಲ 16 ಜನ ಟೆಕ್ನಿಷಿಯನ್ ಗ್ರೂಪ್ ಇದೆ ಇಲ್ಲಿ, ಒಬ್ಬ ಟೆಕ್ನಿಷಿಯನ್ನು 300 ಮಾಡ್ಬೋದು ಮಿನಿಮಮ್. ಬಟ್ ಈಗೇನು ಇದೇನೇನು ತೊಗೊಂಡಿವೆ ಅಂದರೆ, ಯಾರಿಗೆ ಲಕ್ಷಣಗಳದಾವೆ, ಕೋವಿಡ್ ಲಕ್ಷಣಗಳದಾವೆ ಅವ್ರಿಗೆ ಎಷ್ಟು ಮಾಡ್ರಿ ಅಂತ. ಮೊದಲು ಎಲ್ಲರಿಗೂ ನಂಬರ್ ಭಾಳ ಆಗ್ತಿತ್ತು, ಈಗ ಯಾರಿಗೆ ಕೆಮ್ಮು ನೆಗಡಿ ಜ್ವರ ಉಸಿರಾಡಿತು ಅಂದರೆ ಇದೆ ಅಂಥವ್ರಿಗೆ ಮಾತ್ರ ಮಾಡಿ ಅಂತ ಇದೆ. ಅಥವಾ ಪ್ರೈಮರಿ ಕಾಂಟ್ಯಾಕ್ಟು, ಈಗ ಅವ್ರ ಮನೆಯಾಗ ಪಾಸಿಟಿವ್ ಬಂದಾನೆ ಉಳಿದವ್ರಿಗೆಲ್ಲ ಟೆಸ್ಟ್ ಮಾಡಿ ಅಂತ ಕಾನೂನು ಇದೆ.